ಐಪಿಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯೋಗೇಶ್. ಇವತ್ತು ಸಂಡೇ, ಐಪಿಎಲ್ ನಲ್ಲಿ ಇವತ್ತು ಕೂಡ ಎರಡು ಪಂದ್ಯಗಳು ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿ ಆಗ್ತಿವೆ. ಈ ಪಂದ್ಯಕ್ಕೆ ಬೆಂಗಳೂರಿನ ಚಿನ್ನಸ್ವಾಮಿ ಅಂಗಳ ವೇದಿಕೆ ಆಗ್ತಾ ಇದೆ. ಎಲ್ಲೊಂದು ಕಡೆ ಎರಡು ತಂಡಗಳು ಕೂಡ ಈ ಬಾರಿಯ ಸರಣಿಯಲ್ಲಿ ಒಂದೊಂದು ಪಂದ್ಯವನ್ನು ಗೆದ್ದು ಒಂದೊಂದು ಪಂದ್ಯವನ್ನು ಸೋತಿವೆ. ಈ ಪಂದ್ಯಗಳ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಯನ್ನು ಪಡೆಯೋಣ. ಇದೇ ಹೊತ್ತಿನ ವಿಶೇಷ ಕಪ್ ನಮ್ದೇ. ರಾಜಸ್ಥಾನ್ ಮತ್ತು RCB ತಂಡಗಳು ಈ ಬಾರಿಯ ಟೂರ್ನಿಯಲ್ಲಿ ಒಂದೊಂದು ಸೋಲನ್ನು ಕಂಡಿದ್ದು ಒಂದೊಂದು ಗೆಲುವನ್ನು ಕಂಡಿವೆ. ಹೀಗಾಗಿ ಮುಂದಿನ ಒಂದು ಪಂದ್ಯಗಳಲ್ಲಿ ಸಾಕಷ್ಟು ಆತ್ಮವಿಶ್ವಾಸನ ಹೆಚ್ಚಿಸಿಕೊಳ್ಳಿಕ್ಕೆ ಇವತ್ತಿನ ಪಂದ್ಯದಲ್ಲಿ ಗೆಲುವು ಎರಡು ತಂಡಗಳಿಗೆ ಅನಿವಾರ್ಯ ಅಂತಲೇ ಹೇಳ್ಬೋದು. ಇವತ್ತಿನ ಪಂದ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಎಂದಿನಂತೆ ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾರೆ ನನ್ನ ಕಲೀಗ್ ಜೀವನ್. ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ನೇರವಾಗಿ ಜಾಯ್ನ್ ಆಗ್ತಿದ್ದಾರೆ, ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತೀವಿ. ಜೀವನ್, ಇವತ್ತಿನ ಪಂದ್ಯದ ಪ್ರಿಡಿಕ್ಷನ್ ಏನು? ಯಾಕೆಂದರೆ RCB ಮತ್ತು ರಾಜಸ್ಥಾನ್ ಎರಡು ತಂಡಕ್ಕೆ ಹಗಲ ಹೊತ್ತಿನಲ್ಲಿ ಅಂದರೆ 4 ಗಂಟೆಗೆ ಶುರು ಆಗ್ತಿರುವಂಥ ಮೊದಲ ಪಂದ್ಯ ಇದು. ಖಂಡಿತವಾಗಲೂ RCB ಮತ್ತು RR, ಯಾಕಂದರೆ ಎರಡೂ ತಂಡಗಳು ಕೂಡ ಗೆಲುವಿನ ಆಸೆ ಹೆಚ್ಚಿಸ್ತಾ ಹೋಗ್ತಾ ಇದೆ. ಯಾಕಂದರೆ ಮೊದಲ ಪಂದ್ಯವನ್ನು ಸೋತ ಮೇಲೆ RCB KKR ವಿರುದ್ಧ ಪಂದ್ಯವನ್ನು ಕಳ್ಕೊಂಡಿತ್ತು, ಬಟ್ ಎರಡನೇ ಪಂದ್ಯದಲ್ಲಿ ಏನು ಕಮ್ ಬ್ಯಾಕ್ ಮಾಡಿತ್ತು. ಕೊನೆಯ ಓವರ್ನಲ್ಲಿ ವಾಷಿಂಗ್ಟನ್ ಸುಂದರ್ ಬೌಂಡ್ರಿ ಮೂಲಕ ಗೆಲುವನ್ನು ತಂದು ಕೊಟ್ಟಿದ್ದರು. ಸೊ ಎಲ್ಲೋ ಒಂದು ಕಡೆ RCB ಆತ್ಮವಿಶ್ವಾಸ ತವರ್ನಲ್ಲಿ ಹೆಚ್ಚಿತಾ ಹೋಗ್ತಾ ಇದೆ. ಯಾಕಂದರೆ ಇಡೀ ಸ್ಟೇಡಿಯಂ ಫುಲ್ ಕ್ರೌಡ್ ಆಗಿದ್ದಾಗ RCB ಅಂತ ಒಂದೇ ಪದ ಕೇಳಿಸುತ್ತೆ. ಸೊ ಎಲ್ಲ ಒಂದು ಕಡೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಅದೇ ದೊಡ್ಡ ಹಿನ್ನಡೆ ಆಗ್ಬೋದು. ಯಾಕಂದರೆ ಅಭಿಮಾನಿಗಳು ರಾಜಸ್ಥಾನ್ ರಾಯಲ್ಸ್ ಪರ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ, ಬಟ್ RCB ಪರ ಇಡೀ ಸ್ಟೇಡಿಯಂಗೆ ಸ್ಟೇಡಿಯಮೇ ನಿಲ್ಲುತ್ತೆ. ಸರಿಸುಮಾರು 40,000 ಪ್ರೇಕ್ಷಕರು RCB ಪರವಾಗಿ ಘೋಷಣೆಗಳನ್ನು ಕೂಗಿದಾಗ ಅಥವಾ RCBಗೆ ಇಷ್ಟೊಂದು ಬೆಂಬಲ ಕೊಟ್ಟಾಗ ಸಹಜವಾಗಿ ಸ್ಫೂರ್ತಿ ಇನ್ನಷ್ಟು ಹೆಚ್ಚುತ್ತೆ. ಅದನ್ನು ಹೊರತುಪಡಿಸಿದರೆ ಖಂಡಿತವಾಗಲೂ ರಾಜಸ್ಥಾನ್ ರಾಯಲ್ಸ್ನಿಂದ ನಾವು ಸುಲಭದ ಫೈಟನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟಿಲ್ ಡೈ ಅಂದರೆ ಅದು ಕೊನೆಯ ಕ್ಷಣ ತನಕ ಹೋರಾಡುವಂತಹ ತಂಡ. ಸೊ ಎಲ್ಲ ಒಂದು ಕಡೆ RCBಗೆ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳಿಗೂ ಎರಡೂ ತಂಡಗಳಿಗೂ ಅವಕಾಶ ಸಮಾನ ಆಗಿದೆ ಅಂತ ಹೇಳ್ಬೋದು ಯೋಗಿ. ಜೀವನ್, ಮತ್ತೊಂದು ಕಡೆ ಯಾಕಂದರೆ RCBಯ ಕಳೆದ ಪಂದ್ಯವನ್ನು ನಾವು ಕೂಡ ಗಮನಿಸಿದ್ವಿ. ಎಲ್ಲೊಂದು ಕಡೆ RCB ಫ್ಯಾನ್ಸ್ ಅಂದರೆ ಚಿನ್ನಸ್ವಾಮಿ ಅಂಗಳಕ್ಕೆ ಬರುವಂಥ ಪ್ರತಿಯೊಬ್ಬ ಅಭಿಮಾನಿ ಕೂಡ ಪಂದ್ಯದ ಗತಿಯನ್ನು ಬದಲಾಯಿಸ್ತಾನೆ ಅಂತ ಹೇಳ್ಬೋದು, ಚೀರ್ ಅಪ್ ಮಾಡೋ ಮೂಲಕ. ಯಾಕಂದರೆ ಅಷ್ಟೊಂದು ಕ್ರೌಡ್ ಇರುತ್ತೆ, ಲೇಟ್ ಆದರೂ ಕೂಡ ಕಡೆಯವರೆಗೂ ಕಾಯ್ತಾ ಇರ್ತಾರೆ. ಮತ್ತೊಂದು ಕಡೆ ಕಂಪೇರ್ ಟು ಕಿಂಗ್ಸ್ ಇಲೆವೆನ್ ಪಂಜಾಬ್, ರಾಜಸ್ಥಾನ್ ರಾಯಲ್ಸ್ ತಂಡ ಅಷ್ಟೇನು ಬಲಿಷ್ಠವಾಗಿ ನನಗೆ ಕಾಣ್ತಾ ಇಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ RCB ತಂಡಕ್ಕೆ ಅಡ್ವಾಂಟೇಜ್ ಜಾಸ್ತಿ ಅಂತ ಹೇಳ್ಬೋದು. ಖಂಡಿತವಾಗಲೂ ಎಲ್ಲ ಒಂದು ಕಡೆ ಲೈಟ್ ವೀಕ್ನೆಸ್ ಆ ತಂಡಕ್ಕೆ ಕಾಣ್ತಾ ಇದೆ ಬ್ಯಾಟಿಂಗ್ನಲ್ಲಿ ಅಂತ ಹೇಳ್ಬೋದು, ಬಟ್ ಅದನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗಲೂ ಆ ತಂಡ ದಿ ಬೆಸ್ಟ್ ತಂಡವಾಗುತ್ತೆ ಆಗುತ್ತೆ. ಸೊ ಎಲ್ಲ ಒಂದು ಕಡೆ ನಾವು ಗಮನಿಸಬೇಕು, RCBಗೆ ರಾಜಸ್ಥಾನ್ ರಾಯಲ್ಸ್ ಇವತ್ತು ತನ್ನ ತಂತ್ರಗಳನ್ನು ಬದಲಿಸಿಕೊಂಡ್ರೆ ದೊಡ್ಡ ಸವಾಲೇ ಆಗ್ಬೋದು. ಖಂಡಿತ ನಾವು ಎರಡು ತಂಡಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೋಮ್ ಟೀಮ್ ಅಂತಾನೆ ಹೇಳ್ಬೋದು RCB ಅನ್ನು ನೋಡೋಣ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಆರ್ಬಿಟಿಸೋಕೆ RCB ಆಟಗಾರರು ಸಜ್ಜಾಗಿದ್ದಾರೆ. ಮೊದಲದಾಗೆ ಆಸ್ ಯೂಶುವಲ್ ಬ್ರೆಂಡನ್ ಮೆಕಲಮ್ ಜೊತೆಗೆ ಕ್ವಿಂಟನ್ ಡಿಕಾಕ್, ವಿರಾಟ್ ಕೊಹ್ಲಿ. ಯಾಕೋ ಎಲ್ಲೊಂದು ಕಡೆ ಬ್ರೆಂಡನ್ ಮೆಕಲಮ್ ಕಳೆದ ಪಂದ್ಯದಲ್ಲಿ ಆರಂಭದಲ್ಲೇ ಫ್ಲಾಪ್ ಆದರು ಅಂತ ಹೇಳ್ಬೋದು. ಆದರೂ ಕೂಡ ಕ್ವಿಂಟನ್ ಡಿಕಾಕ್ ಆಗಲಿ, ವಿರಾಟ್ ಕೊಹ್ಲಿ ಆಗಿ ಇಬ್ಬರೂ ಕೂಡ ಅಷ್ಟಾಗಿ ಜವಾಬ್ದಾರಿಯನ್ನು ಮೆರಲಿಲ್ಲ. ನಿಜಕ್ಕೂ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ವಿರುದ್ಧದ ಪಂದ್ಯದಲ್ಲಿ ABDVLIERS ಕೈ ಕೊಟ್ಟಿದ್ದರೆ RCB ಆ ಪಂದ್ಯವನ್ನು ಕೂಡ ಕೈ ಚೆಲ್ಲಬೇಕಾಗಿತ್ತು. ಹೀಗಾಗಿ ಈ ಮೂವರ ಮೇಲೆ ಜವಾಬ್ದಾರಿ ಎಷ್ಟಿದೆ ಅಂತೀರಾ? ಬ್ರೆಂಡನ್ ಮೆಕಲಮ್ ಹಳೆಯ ಬ್ರೆಂಡನ್ ಮೆಕಲಮ್ ಆಗಿ ಉಳಿದಿಲ್ಲ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಅವರು ಮೊದಲ ಪಂದ್ಯದಲ್ಲಿ KKR ವಿರುದ್ಧ ಕೇವಲ ಏನು ವೇಗದ ಬೌಲರ್ಗಳ ಮೂಲಕ ಮಾತ್ರ ವೇಗದ ಬೌಲರ್ಗಳನ್ನು ಎದುರಿಸಿದರು. ಸೊ ಅಲ್ಲಿ ರನ್ಗಳನ್ನು ಗಳಿಸಿದರು, ಬಟ್ ಒಂದು ಸ್ಪಿನ್ನರ್ಸ್ ಇಂಟ್ರೂಸ್ ಆದ ತಕ್ಷಣ ಅವರು ಔಟ್ ಆದರು. ಎರಡನೇ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ಗೆ ಮೊದಲ ಎಸೆತದಲ್ಲೇ ವಿಕೆಟ್ ಒಪ್ಪಿಸಿದರು. ಕ್ವಿಂಟನ್ ಡಿಕಾಕ್ ಒಳ್ಳೆಯ ಪ್ಲೇಯರ್, ಅದರಲ್ಲಿ ಎರಡು ಮಾತೇ ಇಲ್ಲ. ವಿರಾಟ್ ಕೊಹ್ಲಿಯಿಂದ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ವಿರಾಟ್ ಕೊಹ್ಲಿಯಿಂದ ರನ್ಗಳು ಬರ್ತಿವೆ, ಅದು ದೊಡ್ಡ ಇನ್ನಿಂಗ್ಸ್ಗಳು ಬರ್ತಾ ಇಲ್ಲ. ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ದೊಡ್ಡ ಇನ್ನಿಂಗ್ಸ್ ಬಂದರೆ RCBಯ ಮೊತ್ತ ಖಂಡಿತವಾಗಲೂ ಅದು ತುಂಬ ದೊಡ್ಡದಾಗಿ ಇರ್ತಾ ಹೋಗುತ್ತೆ. ಖಂಡಿತ ನಾವು ಮುಂದಿನ ಕಾಂಬಿನೇಷನ್ ನೋಡೋಣ. ಅದ್ರ ಜೊತೆಗೆ ವಿರಾಟ್ ಕೊಹ್ಲಿ ಬಗ್ಗೆ ನನಗೊಂದು ಅಭಿಪ್ರಾಯ ಏನಂದರೆ, ವಿರಾಟ್ ಕೊಹ್ಲಿ ಫಾರ್ಮ್ಗೆ ಬರಬೇಕು. ಫಾರ್ಮ್ ಬಂದರೆ ನಂತರ ಅದು ಸೆಂಚುರಿಯಾಗಿ ಕನ್ವರ್ಟ್ ಆಗುತ್ತೆ, ಸೆಂಚುರಿಗಳು ಸೆಂಚುರಿಗಳಾಗಿ ಕನ್ವರ್ಟ್ ಆಗುತ್ತೆ. ಎಲ್ಲೊಂದು ಕಡೆ ವಿರಾಟ್ ಕೊಹ್ಲಿಗೆ ಒಂದು ಸಣ್ಣ ಒಂದು ಬಿಗ್ ಇನ್ನಿಂಗ್ಸ್ ಬೇಕಾಗಿದೆ, ಅಟ್ಲೀಸ್ಟ್ ಒಂದು ಹಾಫ್ ಸೆಂಚುರಿ ಆರು ಬೇಕಾಗಿದೆ, ಅದು ಇವತ್ತಿನ ಪಂದ್ಯದಲ್ಲಿ ಸಿಗಲಿ ಅಂತ ಹೇಳೋಣ. ಮತ್ತೊಂದು ಕಡೆ ಆಬ್ವಿಯಸ್ಲಿ ABDVLIERS RCB ತಂಡದ ಆಧಾರ ಸ್ತಂಭ ಅಂತ ಹೇಳ್ಬೋದು. ಸರ್ಫರಾಜ್ ಖಾನ್ ಪದೇ ಪದೇ ಫ್ಲಾಪ್ ಆಗ್ತಿದ್ದಾರೆ, ರಿಟೈನ್ ಪ್ಲೇಯರ್ ಆದರೂ ಕೂಡ. ಮತ್ತೊಂದು ಕಡೆ ಮನ್ದೀಪ್ ಸಿಂಗ್ ಜವಾಬ್ದಾರಿ ಮೆರಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಫರಾಜ್ ಖಾನ್ ಯಾವ ರೀತಿ ತಮ್ಮ ತಪ್ಪುಗಳನ್ನ ಸರಿಪಡಿಸಬಹುದು? ಬ್ಯಾಟಿಂಗ್ನಲ್ಲಿ ಮಾತ್ರ ಅಲ್ಲ, ಫೀಲ್ಡಿಂಗ್ನಲ್ಲೂ ಕೂಡ ಸಾಕಷ್ಟು ಎಡುತ್ತಾ ಇದ್ದಾರೆ. ಯಾಕಂದರೆ ನೀವು ಕೂಡ ಆ ಪಂದ್ಯವನ್ನು ಮೈದಾನದಲ್ಲಿ ಏನು ನೋಡಿದರೆ ಆ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಎಷ್ಟು ಎಡವಟ್ಗಳನ್ನು ಫೀಲ್ಡಿಂಗ್ನಲ್ಲಿ ಮಾಡಿಕೊಂಡಿದ್ರು. ಈವನ್ ವಿರಾಟ್ ಕೊಹ್ಲಿ ಅವರಿಗೆ ಮೈದಾನದಲ್ಲೇ ಸ್ವಲ್ಪ ಪಾಠವನ್ನು ಹೇಳ್ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿಕೊಂಡಿದ್ರು. ಸೊ ಎಲ್ಲ ಒಂದು ಕಡೆ ಫಿಟ್ ಆಗಿರುವಂತಹ ಸರ್ಫರಾಜ್ ಖಾನ್ ಫೀಲ್ಡಿಂಗ್ನಲ್ಲಿ ಮತ್ತೆ ತಾನು ಅನ್ಫಿಟ್ ಅನ್ನೋದನ್ನು ಪದೇ ಪದೇ ತೋರಿಸ್ಕೊಡ್ತಾ ಇದ್ದಾರೆ. ಮನ್ದೀಪ್ ಸಿಂಗ್ ಏನು ಜವಾಬ್ದಾರಿಯುತ ಇನ್ನಿಂಗ್ಸನ್ನು ಹೇಗೆ ಕಟ್ಟಬೇಕು ಅನ್ನೋದನ್ನು ಕಿಂಗ್ಸ್ ಇಲೆವೆನ್ ಪಂದ್ಯದಲ್ಲಿ ತೋರಿಸ್ಕೊಡಿದ್ದಾರೆ. ಏನು ಕಿಂಗ್ಸ್ ರಾಜಸ್ಥಾನ್ ರಾಯಲ್ಸ್ ಅಥವಾ ಏನು ಕಿಂಗ್ಸ್ ಇಲೆವೆನ್ ವಿರುದ್ಧದ ಪಂದ್ಯವನ್ನು RCB ಗೆಲ್ಲಬೇಕು ಅಂತಿದ್ರೆ ಖಂಡಿತವಾಗಲೂ ಮನ್ದೀಪ್ ಸಿಂಗ್ ಕೊಡುಗೆ ತುಂಬ ಇಂಪಾರ್ಟೆಂಟ್. ABDVLIERS ಆಸ್ ಯೂಶುವಲ್ ತಂಡದ ಟ್ರಂಪ್ ಕಾರ್ಡ್, ಯಾರು ಏನೇ ಹೇಳಿ ಅಥವಾ ಯಾವುದೇ ಪಿಚ್ ಇರಲಿ, ABDVLIERS ಇದ್ದಾರೆ ಅಂದರೆ ಪಂದ್ಯದ ಗತಿಯನ್ನು ಕೆಲವೇ ಕ್ಷಣಗಳಲ್ಲಿ ಬದಲಿಸಬಲ್ಲಂತಹ ಆಟಗಾರ.
ಖಂಡಿತ ನಾವು ಉಳಿದ ಕಾಂಬಿನೇಷನ್ ನೋಡೋಣ. ಆಲ್ರೌಂಡರ್ ಆಗಿರ್ಬೋದು, ಸ್ಪಿನ್ನರ್ ಆಗಿರ್ಬೋದು, ಹಾಗೆ ಲೋವರ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿರ್ಬೋದು. ಯಾಕೆಂದರೆ ನಾವು ಒಂದು ಕಡೆ ವಾಷಿಂಗ್ಟನ್ ಸುಂದರನ್ನು ನೆನೆಸ್ಕೊಳ್ಳೇಬೇಕು. ಯಾಕೆಂದರೆ ವಾಷಿಂಗ್ಟನ್ ಸುಂದರ್ನ ಬ್ಯಾಟಿಂಗ್ ಎಬಿಲಿಟಿ ಏನನ್ನೋದು ಅವ್ರಿಗೆ ಗೊತ್ತಿದೆ, ಭಾರತೀಯ ಕ್ರಿಕೆಟಿಗೆ ಗೊತ್ತಿದೆ. ಹಾಗೆ TPN ಅಂದರೆ ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಅವ್ರು ಆಡಿದಂಥ ಪರ್ಫಾರ್ಮೆನ್ಸ್ಗಳು ಕೊಡ್ತಿದೆ. ಕಳೆದ ಒಂದು ಪಂದ್ಯದ ಕಳೆದ ಲಾಸ್ಟ್ ಓವರ್ನಲ್ಲಿ ಕಿಂಗ್ಸ್ ಇಲೆವನ್ ಪಂಜಾಬ್ ವಿರುದ್ಧ ಕ್ರಿಸ್ ವೋಕ್ಸ್ಗೆಲ್ಲ ಒಂದು ಕಡೆ ಅನುಮಾನ ಇತ್ತು, ಹೇಗೆ ಹೇಗೆ ಅಂತಾರೆ. ವಾಷಿಂಗ್ಟನ್ ಸುಂದರ್ ಆರಾಮಾಗಿ ಪಂದ್ಯವನ್ನು ಗೆಲ್ಲಿಸಿದ್ರು, ಆರಾಮಾಗಿ ಒಂದು ಮೋಹಿತ್ ಶರ್ಮಾ ಓವರ್ನಲ್ಲಿ ಬೌಂಡ್ರಿಗಳನ್ನ ಕ್ಲಿಯರ್ ಮಾಡಿದ್ರು. ನಿಜಕ್ಕೂ ಕೂಡ ವಾಷಿಂಗ್ಟನ್ ಸುಂದರ್ ಸರ್ಫರಾಜ್ ಖಾನ್ಗಿಂತ ಹೆಚ್ಚಾಗಿ ತಂಡಕ್ಕೆ ಕಾಣಿಕೆ ನೀಡ್ತಿದ್ದಾರಲ್ಲ. ಖಂಡಿತವಾಗ್ಲೂ ನಾವು ಗಮನಿಸಬೇಕು, TNPL ಲೀಗ್ನಲ್ಲಿ ಅಂದರೆ ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಅವರು ಕುವೈ ತಂಡದ ಪರವಾಗಿ ಆಡ್ತಾ ಇದ್ರು, ಕುವೈ ತಂಡದ ಏನು ಆರಂಭಿಕ ಬ್ಯಾಟ್ಸ್ಮನ್ ಕೂಡ ಹೌದು. ಸೊ ಅವರಲ್ಲಿ ಏನು ಎಬಿಲಿಟಿ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅವರು ಆರಂಭಿಕ ಸ್ಥಾನವನ್ನು ಪಡಿತಾ ಇರಲಿಲ್ಲ. ಅದು ತಮಿಳುನಾಡು ಪ್ರೀಮಿಯರ್ ಲೀಗ್ ಕ್ವಾಲಿಟಿ ಎಲ್ಲರಿಗೂ ಗೊತ್ತಿದೆ. ಪ್ಲಸ್ ಇನ್ನೊಂದು ನಾವು ಗಮನಿಸಬೇಕು, U19 ತಂಡದಲ್ಲೂ ಕೂಡ ಅವರು ಓಪನಿಂಗ್ ಬ್ಯಾಟ್ಸ್ಮನ್. ಸೊ ಅವರು ಫಸ್ಟ್ ಬ್ಯಾಟ್ಸ್ಮನ್, ಆಮೇಲೆ ಬೌಲರ್, ಬಟ್ ಈಗ ಆಲ್ರೌಂಡರ್ ಆಗಿ ರೂಪುಗೊಂಡಿದ್ದಾರೆ. ಒಳ್ಳೆಯ ಬೆಳವಣಿಗೆ ಕೂಡ ಹೌದು. ಖಂಡಿತ ಮತ್ತೊಂದು ಕಡೆ ಕೆಜ್ರೋಲಿಯ ನೋಡಬೇಕು. ಕೆಜ್ರೋಲಿಯ ಎಲ್ಲೊಂದು ಕಡೆ ಸ್ಟಾರ್ಟಿಂಗ್ ಸ್ಪೆಲ್ನಲ್ಲಿ ಫ್ಲಾಪ್ ಆದರೂ ಕೂಡ ನಂತರದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಚಿಯರ್ ಅಪ್ ಮಾಡರು ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ನಾಯಕನಾಗಿ ಆಟಗಾರನ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಮೊದಲ ಸ್ಪೆಲ್ನಲ್ಲಿ ಒಂದು ರೀತಿ ದುಬಾರಿ ಆದರೂ ನಂತರ ಬಂದು ವಿಕೆಟನ್ನು ಪಡೆದ್ರು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಕ್ರಿಸ್ ವೋಕ್ಸ್, ನಾವು ಮುಂದಿನ ಕಾಂಬಿನೇಷನ್ನ ನೋಡ್ತಾ ಹೋಗೋಣ. ಉಮೇಶ್ ಯಾದವ್, ಯಜುವೇಂದರ್ ಚಹಲ್, ಖಂಡಿತ ಉಮೇಶ್ ಯಾದವ್ ಬಗ್ಗೆ ಮಾತಾಡಲೇಬೇಕು. ಅಂದರೆ ಆರಂಭಿಕ 3 ವಿಕೆಟ್ಗಳನ್ನು ಪಡೆಯುವ ಮೂಲಕ ಕಿಂಗ್ಸ್ ಇಲೆವೆನ್ ತಂಡಕ್ಕೆ ಆಘಾತವನ್ನು ನೀಡಿದರು. ಉಮೇಶ್ ಯಾದವ್ ಖಂಡಿತವಾಗ್ಲೂ ಬೆಸ್ಟ್ ಫಾರ್ಮಿಗೆ ಮರಳುತ್ತಾ ಇದ್ದಾರೆ, ಬಟ್ ಅವರು ಖಂಡಿತವಾಗ್ಲೂ ಪ್ರಿಡಿಕ್ಟಿವ್ ಬೌಲರ್ ಅಲ್ವೇ ಅಲ್ಲ. ಬಟ್ ಯಜುವೇಂದ್ರ ಚಹಲ್ ದಿನೇ ದಿನ ಹೋದಂಗೆ ಎಲ್ಲ ಬ್ಯಾಟ್ಸ್ಮನ್ಗಳನ್ನು ಪಿಕ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಯಜುವೇಂದ್ರ ಚಹಲ್ ತನ್ನ ತಂತ್ರಗಳನ್ನು ಬಳಸ್ಕೊಳ್ಳಬೇಕಾಗುತ್ತೆ. ನಾವು ಗಮನಿಸಬೇಕು, ಕೇವಲ ಔಟ್ಸೈಡ್ ದ ಆಫ್ ಸ್ಟಂಪ್ ಅಂದರೆ ಎಲ್ಲ ಬ್ಯಾಟ್ಸ್ಮನ್ಗಳು ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸೋದಿಲ್ಲ, ರಿವರ್ಸ್ ಸ್ವೀಪ್ಗಳನ್ನು ಮಾಡ್ತಾರೆ. ಸೊ ಯಜುವೇಂದ್ರ ಚಹಲ್ ತನ್ನ ತಂತ್ರಗಳನ್ನು ಬದಲಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಸ್ವಲ್ಪ ಅವರಿಗೆ ವಿಕೆಟ್ ಕೀಳೋದು ಕಷ್ಟ ಆಗ್ಬೋದು, ದುಬಾರಿ ಬೌಲರ್ ಆಗಿ ಅವರು ಕಾಣಿಸ್ಕೊಳ್ಬೋದು. ಬಟ್ ಉಮೇಶ್ ಯಾದವ್ ಏನು ಖಂಡಿತವಾಗ್ಲೂ ಅವರು ವರ್ಷದಿಂದ ವರ್ಷಕ್ಕೆ ಅಥವಾ ಪಂದ್ಯದಿಂದ ಪಂದ್ಯಕ್ಕೆ ತನ್ನ ಸಾಮರ್ಥ್ಯವನ್ನು ಬೇರೆದೇ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಯುವರಾಜ್ ಸಿಂಗ್ ಮತ್ತು ಯುವರಾಜ್ ಸಿಂಗ್ ಸೇರಿದಂತೆ ಪ್ರಮುಖ 3 ವಿಕೆಟ್ಗಳನ್ನು ಪಡ್ಕೊಂಡಿದ್ದರು ಒಂದೇ ಓವರ್ನಲ್ಲಿ. ಸೊ ಪಂದ್ಯದ ದಿಕ್ಕು ಸ್ವಲ್ಪ ಬದಲಾಗಲಿಕ್ಕೆ ಉಮೇಶ್ ಯಾದವ್ ದೊಡ್ಡ ಕಾರಣ. ಖಂಡಿತ RCB ಕಾಂಬಿನೇಷನ್ ಆ್ಯಸ್ ಯೂಶ್ವಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ರಾಜಸ್ಥಾನ್ ತಂಡವನ್ನು ನೋಡಬೇಕು. ಯಾಕಂದರೆ ಒಂದು ರೀತಿ ನನಗನ್ಸೋದು ಪರ್ಸನಲ್ ಆಗಿ ಅಜಿಂಕ್ಯ ರಹಾನ ಕ್ಯಾಪ್ಟನ್ಸಿನೇ ಒಂಥರ ಮಂಕು. ಅಜಿಂಕ್ಯ ರಹಾನೆ ತುಂಬ ಡಲ್ ಆಗಿರ್ತಾರೆ, ಎಲ್ಲೊಂದು ಕಡೆ ಬ್ಯಾಟಿಂಗಲ್ಲಿ ಕೂಡ ಆವಾಗವಾಗ ಪ್ರತಿ ಬಾರಿ ಓಪನಿಂಗ್ ಬರಬೇಕು ಅನ್ಕೋತಾರೆ. ಮತ್ತೊಂದು ಕಡೆ ಡಿ ಶಾಟ್ ಅಷ್ಟಾಗಿ ಕ್ಲಿಕ್ ಆಗ್ತಿಲ್ಲ. ಬೆನ್ ಸ್ಟೋಕ್ಸ್ ಅಂತೂ ತಮ್ಮನ್ನ ಪಿಕ್ ಮಾಡಿರೋ ಪ್ರೈಸಿಗೆ ಆಡ್ತಾನೆ ಇಲ್ಲ. ಅಂದರೆ ರಾಜಸ್ಥಾನ್ ತಂಡದ ಇವ್ರು 3 ನೋಡಿದ್ರೆ ಯಾವ ರೀತಿ ಬದಲಾವಣೆ ಆಗಬೇಕಂತ. ಇಲ್ಲಿ ಖಂಡಿತವಾಗ್ಲೂ ಬ್ಯಾಟಿಂಗ್ ಲೈನಪ್ನಲ್ಲಿ ಬದಲಾವಣೆ ಆಗಲೇಬೇಕಾಗುತ್ತೆ. ಯಾಕಂದರೆ ಅಜಿಂಕ್ಯ ರಹಾನೆ ಇಲ್ಲಿ ನಾವು ತಪ್ಪಾಗ್ಬೋದು, RCB ಅಥವಾ ನಾವು RCB ಪರವಾಗಿ ಅಥವಾ RCB ವಿರುದ್ಧವಾಗಿ ನಾವು ಮಾತಾಡೋದಿಲ್ಲ, ಬಟ್ ರಣತಂತ್ರಗಳು ಹೇಗಿರಬೇಕು ಅನ್ನೋದ್ರ ಗ್ಯಾರಂಟಿ ನಾವು ಗೊತ್ತಾಗಬೇಕು. ಯಾಕಂದರೆ ಅಜಿಂಕ್ಯ ರಹಾನೆ ಏನು ಓಪನಿಂಗ್ ಬರೋದ್ರಿಂದ ಅವರಿಗೆ ಹೆಚ್ಚು ಎಸೆತಗಳು ಬೇಕಾಗುತ್ತೆ. ಸೊ ಎಸೆತಗಳು ಕಡಿಮೆ ಆದಂಗೆ ಕೆಲಸರದಿಯ ಬ್ಯಾಟ್ಸ್ಮನ್ಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. DRK ಶಾರ್ಟ್ ಜೊತೆಗೆ ಅವರು 2 ಬಾರಿ ರನ್ ಔಟ್ ಮಾಡಿದರು. ಸೊ DRK ಶಾರ್ಟ್ ಇರ್ಬೋದು ಅಥವಾ ಅಜಿಂಕ್ಯ ರಹಾನೆ ಇರ್ಬೋದು ತನ್ನ ಕಾಂಬಿನೇಷನ್ ಅನ್ನು ಬದಲಿಸಿಕೊಳ್ಳಬೇಕಾಗುತ್ತೆ. ಬೆನ್ ಸ್ಟೋಕ್ಸ್ಗೆ ಕಳೆದ ಪಂದ್ಯದಲ್ಲಿ ಪ್ರಮೋಟ್ ಮಾಡಿದರು, ಪ್ರಮೋಷನ್ ಅಷ್ಟಾಗಿ ವರ್ಕೌಟ್ ಆಗಿರಲಿಲ್ಲ. ಸೊ ಈ 3 ಆಟಗಾರರ ಮೇಲೆ ರಾಜಸ್ಥಾನ ರಾಯಲ್ಸ್ನ ಹಣೆಬರ ನಿಂತಿದೆ. ಬಟ್ ಇಲ್ಲಿ ಅವರು ಓಪನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಲೇಬೇಕಾಗುತ್ತೆ. ಯೋಗಿ ಖಂಡಿತ ಓಪನಿಂಗ್ ಕಾಂಬಿನೇಷನ್ನ ಈ ಆದಷ್ಟು ಬೇಗ ಚೇಂಜ್ ಮಾಡ್ಕೊಳ್ಳೋದೊಳ್ಳೆದು. ಯಾಕಂದರೆ ಮತ್ತಷ್ಟು ಪಂದ್ಯಗಳನ್ನ ಸೋತ ಬಳಿಕ ಮತ್ತಷ್ಟು ಒತ್ತಡಕ್ಕೆ ನೀವು ಹೇಳಿದಾಗೆ ಸಂಜು ಸ್ಯಾಮ್ಸನ್ನ ಯಾಕೆ ಓಪನಿಂಗ್ ಕಳಿಸ್ಬಾರ್ದು? ಯಾಕಂದರೆ ಅಜಿಂಕ್ಯ ರಹಾನೆ ಎಲ್ಲೊಂದು ಕಡೆ ಫಸ್ಟ್ ಡೌನ್ ಅಥವಾ ಸೆಕೆಂಡ್ ಡೌನ್ ಬರ್ಬೋದು, ಸಂಜು ಸ್ಯಾಮ್ಸನ್ ನಿಜಕ್ಕೂ ಬ್ಯಾಟಿಂಗ್ನಲ್ಲಿ ತುಂಬಾ ಪಕ್ವಾಗಿದೆ. ಈ 3 ಕೂಡ ಓಪನಿಂಗ್ಗೆ ಸೂಟ್ ಆಗ್ತಾರೆ ಅನಿಸುತ್ತೆ. ಯಾಕಂದರೆ ಸಂಜು ಸ್ಯಾಮ್ಸನ್, ಜೋಸ್ ಬಟ್ಲರ್ ಮತ್ತು ರಾಹುಲ್ ತ್ರಿಪಾಠಿ ಇವು 3 ಕೂಡ ಏನು ಅನುಭವ ಇದೆ, ಹೊಸ ಬಾಲ್ ಅಥವಾ ಲೆದರ್ಗೆ ಯಾವ ರೀತಿಯಾಗಿ ಟಚ್ ಕೊಡಬೇಕು ಅನ್ನೋಂತಹ ಏನು ಅನುಭವ ಇದೆ. ರಾಹುಲ್ ತ್ರಿಪಾಠಿಯನ್ನು ಧೋನಿ ಬಳಸ್ಕೊಂಡ ರೀತಿ ಇರ್ಬೋದು, ಅಂದರೆ ಪುಣೆ ತಂಡದಲ್ಲಿ ಲಾಸ್ಟ್ ಇಯರ್ ಬಳಸ್ಕೊಂಡ ರೀತಿ ಇರ್ಬೋದು, ಅವರನ್ನು ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ರೂಪಿಸಿದಂಥ ರೀತಿ ಇರ್ಬೋದು, ಎಲ್ಲವೂ ಕೂಡ ಮೆಚ್ಚಲೇಬೇಕು. ಸಂಜು ಸ್ಯಾಮ್ಸನ್ ಆ್ಯಸ್ ಯೂಶ್ವಲ್ ಅವರು ಎಲ್ಲೇ ಯಾವುದೇ ಕ್ರಮಾಂಕದಲ್ಲಿ ಆಡಲಿ ಅವರಿಗೆ ಆ ಕ್ರಮಾಂಕ ಮುಖ್ಯ ಅಲ್ಲ, ಅವರು ರನ್ ಗಳಿಸೋದಷ್ಟೇ ತಲೆ ಕೆಚ್ಚಿಕೊಳ್ತಾರೆ. ಜೋಸ್ ಬಟ್ಲರ್ ಕೂಡ ಅಷ್ಟೇ, ಅವರು ಫಿನಿಷರ್ ಅಂತೇಳಿ ತಂಡದಲ್ಲಿ ರೋಲ್ ಪಡ್ಕೊಳ್ತಾರೆ. ಸೊ ಫಿನಿಷರ್ ರೋಲನ್ನು ನಾವು ಬೆನ್ ಸ್ಟೋಕ್ಸ್ಗೆ ನೀಡ್ಬೋದು. ಸೊ ಜೋಸ್ ಬಟ್ಲರನ್ನು ನಾವು ಮುಂಬಡ್ತಿ ಕೊಟ್ಟು ಅವರನ್ನು ಓಪನರ್ ಆಗಿ ಇಳಿಸ್ಬೋದು. ರಾಹುಲ್ ತ್ರಿಪಾಠಿಯನ್ನು ರಹಾನೆ ಬದಲು ರಾಹುಲ್ ತ್ರಿಪಾಠಿ, ರಹಾನೆಯನ್ನು ನಾವು 1 ಡೌನ್ ಆಟಗಾರನಾಗಿ ಇಳಿಸ್ಬೋದು ಅಥವಾ 2 ಡೌನ್ ಆಟಗಾರನಾಗಿ ಇಳಿಸ್ಬೋದು. ಸೊ ಅವರಿಗೆ ಅವರ ಸುತ್ತಲೂ ಇನ್ನಿಂಗ್ಸ್ ಕಟ್ಟೋದಕ್ಕೆ ಅದು ಏನು ಅವಕಾಶವನ್ನು ಕೊಡುತ್ತೆ. ಸೊ ರಾಹುಲ್ ತ್ರಿಪಾಠಿ, ಸಂಜು ಸ್ಯಾಮ್ಸನ್ ಮತ್ತು ಜೋಸ್ ಬಟ್ಲರ್ ಇವರಿಗೆ ಹೋಗಿ ಹೊಡ್ಕೊಂಬ ಅಥವಾ ರನ್ಗಳನ್ನು ಗಳಿಸುವಂತಹ ಸೂಚನೆ ಕೊಟ್ಟರೆ ಸಾಕು, ಈ 3 ಆಟಗಾರರು ಕೂಡ ಕ್ಲಿಕ್ ಆಗುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಯೋಗಿ, ಖಂಡಿತ ನೀವು ಹೇಳಿದಾಗೆ 3 ಕೂಡ ಒಳ್ಳೆ ಬೆಸ್ಟ್ ಪಿಕ್ ಅಂತ ಹೇಳ್ಬೋದು ಓಪನಿಗೆ. ಮತ್ತೊಂದು ಕಡೆ ಕನ್ನಡಿಗ ಗೌತಮ್, ಇವರ ಆಟವನ್ನು ನೋಡಲಿಕ್ಕೆ ಸರಿಯಾಗಿ ಸಿಗ್ತಾನೆ ಇಲ್ಲ. ಶ್ರೇಯಸ್ ಗೋಪಾಲ್ ಕೂಡ ಜವಾಬ್ದಾರಿಯನ್ನು ಪ್ರದರ್ಶಿಸಿಲ್ಲ. ಧವಳ್ ಕುಲಕರ್ಣಿ ಯಾವತ್ತೂ ಸದ್ದು ಮಾಡಲೇ ಇಲ್ಲ. ಆಬ್ವಿಯಸ್ಲಿ ಅವರಿಂದ ನಾವು ಯಾವುದೇ ಒಂದು ರೀತಿಯ ಮಹತ್ವದ ಬದಲಾವಣೆ ಅಥವಾ ಬಿಗ್ ಚೇಂಜಸ್ಸನ್ನು ನಾವು ನಿರೀಕ್ಷಿಸೋದು ಕಷ್ಟ ಅಂತ ನನಗನ್ಸುತ್ತೆ. ಖಂಡಿತವಾಗ್ಲೂ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಧವಳ್ ಕುಲಕರ್ಣಿ ಎಸೆದಂತಹ 1 ಓವರ್ ಮತ್ತು ಆ ಓವರ್ನಲ್ಲಿ ಅವರು ಸಾಕಷ್ಟು ಏನು ಒತ್ತಡವನ್ನು ಎದುರಾಳಿ ಮೇಲೆ ಹೇರಿದರು. ಯಾಕಂದರೆ ಅದು ಅವರು ಸ್ಲೋವರ್ ಬಾಲ್ಗಳನ್ನು ಎಸೆಯುವಂತಹ ಕಲೆ
ಪ್ರಯೋಗಿಸುವಂತಹ ಕಲೆಯನ್ನು ಕಲಿತಾ ಇದ್ದಾರೆ. ಕೆ ಗೌತಮ್ ಕನ್ನಡಿಗ, ಅವರಿಗೇನು ಒಂದು ಓವರ್ಗಳ ಮಾತ್ರ ಅವಕಾಶ ಸಿಕ್ತು, ಬ್ಯಾಟಿಂಗ್ ನಲ್ಲಿ ಮಿಂಚಿರಲಿಲ್ಲ. ಶ್ರೇಯಸ್ ಗೋಪಾಲ್ ತನ್ನ ಲೆಗ್ ಸ್ಪಿನ್ ಮೂಲಕ ಮೋಡಿ ಮಾಡ್ತಾ ಇಲ್ಲ. ದೌಲ್ ಕುಲಕರ್ಣಿ ಅವರಿಗೇನು ವಿಕೆಟ್ ಬೀಳದೇ ಇರಬಹುದು, ಬಟ್ ಅನುಭವಕ್ಕೆ ಹೆಚ್ಚು ಬೆಲೆ ಕೊಡಲೇಬೇಕಾಗುತ್ತೆ. ಖಂಡಿತ ಆರ್ ಸಿ ಬಿನ ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಅಟ್ಲೀಸ್ಟ್ ಒಂದು 5-10% ರಾಜಸ್ಥಾನ್ ಡಲ್ ಅಂತ ಹೇಳ್ಬೋದು. ಆದರೆ ರಾಜಸ್ಥಾನ್ ತಂಡದಲ್ಲಿ ಕೂಡ ಪಂದ್ಯದ ಫಲಿತಾಂಶವನ್ನು ಚೇಂಜ್ ಮಾಡುವಂಥ ಆಟಗಾರರು ಇದ್ದಾರೆ. ಅದಕ್ಕೆ ಸಾಕ್ಷಿ ಕನ್ನಡಿಗ ಗೌತಮ್ ಅಂತಲೇ ಹೇಳ್ಬೋದು. ದೇಶೀಯ ಪಂದ್ಯಗಳಲ್ಲಿ ಸಾಕಷ್ಟು ಬಿಗ್ ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಮತ್ತೊಂದು ಕಡೆ ಬೌಲಿಂಗ್ ಜೀವಾಳ ಅಂತಲೇ ಹೇಳ್ಬೋದು, ಜಯದೇವ್ ಉನಾಥ್ ಕಟ್ ಮತ್ತು ಲ್ಯಾಫ್ಲಿನ್. ಖಂಡಿತವಾಗ್ಲೂ ಜಯದೇವ್ ಉನಾಥ್ ಕಟ್ ಅವರನ್ನು ಅಷ್ಟು ದುಬಾರಿ ಪ್ರೈಸೆ ಕೊಂಡ್ಕೊಂಡ ಮೇಲೆ ಅವ್ರ ಮೇಲೆ ಹೆಚ್ಚು ನಿರೀಕ್ಷೆ ಮಾಡಲೇಬೇಕಾಗುತ್ತೆ. ಡಿ ವಿರುದ್ಧ ಅಂದರೆ ಡೆಲ್ಲಿ ಡೇರ್ಸ್ ವಿರುದ್ಧ ಪಂದ್ಯದಲ್ಲಿ ಇಡೀ ಪಂದ್ಯಕ್ಕೆ ಏನು ಹೆಚ್ಚಿನ ಮಹತ್ವ ಅಥವಾ ಆ ಪಂದ್ಯವನ್ನು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಆಗಿದ್ದು ಬೆನ್ ಲಾಲಿನ್ ಅಂತ ಹೇಳ್ಬೋದು. ಯಾಕಂದರೆ ಲಾಲಿನ್ 2 ಓವರ್ಗಳಲ್ಲಿ ಏನು 10 ಡಾಟ್ ಬಾಲ್ಗಳನ್ನು ಎಸೆದರು. ಅಂದರೆ 12 ಎಸೆತಗಳ ಪೈಕಿ 2 10 ಡಾಟ್ ಬಾಲ್ಗಳು ಪಂದ್ಯದ ಸಿಚುವೇಷನ್ ಬಲಿಸಿತು. ಶಾರ್ಟ್ ಅಂದರೆ ಡಕ್ವರ್ತ್ ಲೂಯಿಸ್ ನಿಯಮದಲ್ಲಿ ಆದಂತಹ ಏನು ಬದಲಾವಣೆಯಿಂದ ಬೆನ್ ಲಾಲಿನ್ ಲಾಭ ಪಡ್ಕೊಂಡ್ರು, ಅದನ್ನು ರಾಜಸ್ಥಾನ್ ರಾಯಲ್ಸ್ ಸದುಪಯೋಗ ಪಡಿಸ್ಕೊಂತು. ಸೊ ಜಯದೇವ್ ಉನಾಥ್ ಕಟ್, ಬೆನ್ ಲಾಲಿನ್, ಬೆನ್ ಸ್ಟೋಕ್ಸ್, ಈ ಮೂವರ ಮೂಲಕ ಏನು ವೇಗದ ಬೌಲರ್ಗಳ ಶಕ್ತಿ ಆ ತಂಡಕ್ಕಿದೆ. ಸೊ ಅದನ್ನು ಬಳಸ್ಕೊಳ್ಳುವಂತಹ ತಾಕತ್ತು ಅಜಿಂಕ್ಯ ರಹಾನೆಗಿರಬೇಕಾಗುತ್ತೆ. ಖಂಡಿತ ಜೀವನ್, ನಾವು ಇವತ್ತಿನ 2 ಸ್ಟಾರ್ ಪಿಕ್ ಯಾರು ಅಂತ ನೋಡೋಣ. ಮೊದಲಿಂದಾಗಿ ಆರ್ ಸಿ ಬಿ ತಂಡದಲ್ಲಿ ನೋಡೋಣ. ಆರ್ ಸಿ ಬಿ ತಂಡದಲ್ಲಿ ಆಬ್ವಿಯಸ್ಲಿ ಎ ಬಿ ಡಿ ವಿಲಿಯರ್ಸ್ ಇರ್ತಾರೆ. ಯಾಕೆಂದರೆ ಕಳೆದ ಪಂದ್ಯದಲ್ಲಿ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸನ್ನು ನೀಡಿದ್ದು ಅವರು ಅಂತ ಹೇಳ್ಬೋದು. 40 ಬಾಲ್ಗಳಲ್ಲಿ 57, ಯಾಕೆಂದರೆ ಇದು ಬಿಗ್ ಇನ್ನಿಂಗ್ಸ್. ಅತಿ ಹೆಚ್ಚು ಬಾಲನ್ನು ಆಡಿದರೂ ಕೂಡ ಕ್ರೀಸ್ ಕಚ್ಚಿ ನಿಲ್ಲಬೇಕು, ರಕ್ಷಣಾತ್ಮಕ ಆಟವನ್ನು ಆಡಬೇಕು, ಡಿಫೆನ್ಸಿವ್ ಗೇಮ್ ಆಡೋಕ್ಕೂ ಕೂಡ ನಾನು ರೆಡಿ ಅನ್ನೋದನ್ನು ಎ ಬಿ ಡಿ ವಿಲಿಯರ್ಸ್ ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಯಾಕಂದರೆ ಇದೊಂದು ಇನ್ನಿಂಗ್ಸ್ ಆರ್ ಸಿ ಬಿ ತಂಡಕ್ಕೆ ಕಿಂಗ್ಸ್ ಇಲೆವನ್ ಪಂಜಾಬ್ ವಿರುದ್ಧ ಗೆಲುವು ತಂಡಕೊಳ್ಳಲು ಪ್ರಮುಖ ಪಾತ್ರ ವಹಿಸಿತು. ಇದರಲ್ಲಿ 2 ಬೌಂಡ್ರಿ ಇತ್ತು, 4 ಸಿಕ್ಸರ್ ಇತ್ತು, 142.50 ಸ್ಟ್ರೈಕ್ ರೇಟ್. ನಾವು ಮತ್ತೊಬ್ಬ ಆಟಗಾರನ ಕೂಡ ನೋಡೋಣ, ನಂತರ ಅದ್ರ ಬಗ್ಗೆ ಮಾತಾಡೋಣ ಜೀವನ್. ನಾವು ರಾಜಸ್ಥಾನ್ ತಂಡದ ಆಟಗಾರನ ನೋಡೋದಾದ್ರೆ ಖಂಡಿತ ರಾಜಸ್ಥಾನ್ ತಂಡದಲ್ಲಿ ಯಾರಿದ್ದಾರೆ ಆ ಸ್ಟಾರ್ ಪ್ಲೇಯರ್, ಅವರು ಯಾವ ರೀತಿ ಇವತ್ತು ನೆರವಾಗ್ತಾರೆ? ಆಬ್ವಿಯಸ್ಲಿ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ. ಕಳೆದ ಪಂದ್ಯದಲ್ಲಿ 45 ರನ್ 40 ಬಾಲ್ಗಳು, 5 ಬೌಂಡ್ರಿ, ಯಾವುದೇ ಸಿಕ್ಸರ್ ಇಲ್ಲ. ಆಬ್ವಿಯಸ್ಲಿ ಸಿಕ್ಸರ್ ಅನ್ನು ಸಿಡಿಸುವಂತ ಸ್ಫೋಟಕ ಹಿಟ್ಟರ್ ಏನೂ ಅಲ್ಲ ಅಜಿಂಕ್ಯ ರಹಾನೆ. ಸ್ಟ್ರೈಕ್ ರೇಟ್ 112.50. ಖಂಡಿತವಾಗ್ಲೂ ಅಜಿಂಕ್ಯ ರಹಾನೆ ಬೆಸ್ಟ್ ಬ್ಯಾಟ್ಸ್ಮನ್ ಎಲ್ಲವೂ ಕೂಡ ಹೌದು, ಬಟ್ ಅವರು T20ಗೆ ಎಷ್ಟು ಸೆಟ್ ಆಗ್ತಾರೆ, ಈಗಿರುವ ತಂಡದಕ್ಕೆ ಎಷ್ಟು ಸೆಟ್ ಆಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲರಿಗೂ ಅವಕಾಶ ಸಿಗಬೇಕು ಅಥವಾ ಎಲ್ಲರೂ ಏನು ಎಬಿಲಿಟಿ ಇದ್ದಾಗ ತಾನು ಸ್ವಲ್ಪ ಹಿಂದೆ ಸರಿಯೋದು ಅಂದರೆ ಕೆಳಗಿನ ಕ್ರಮಾಂಕದಲ್ಲಿ ಬರೋದು ಉತ್ತಮ ಅಂತ ಹೇಳ್ಬೋದು. ಬಟ್ ಎ ಬಿ ಡಿ ವಿಲಿಯರ್ಸ್ ಬಗ್ಗೆ ನಾವು ಸ್ಟ್ಯಾಂಡ್ ತೋರಿಸಿದ್ವಿ, ಅವ್ರ ಬಗ್ಗೆ 2 ಮಾತೇ ಇಲ್ಲ. ಸೊ ಎ ಬಿ ಡಿ ವಿಲಿಯರ್ಸ್ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಪಂದ್ಯ ಅವ್ರು ಇರುವಷ್ಟು ಹೊತ್ತು ನಮ್ಮದೇ ಅನ್ಕೋಬೋದು. ಖಂಡಿತ ಜೀವನ್, ಇವತ್ತು ಕೂಡ ಅಂದರೆ ಭಾನುವಾರದ ಮೊದಲ ಪಂದ್ಯ, ರೋಚಕ ಹೋರಾಟಕ್ಕೆ ಚಿನ್ನಸ್ವಾಮಿ ಅಂಗಳ ಸಾಕ್ಷಿಯಾಗಲಿದೆ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಕಡೆ ಆರ್ ಸಿ ಬಿ, ಮತ್ತೊಂದು ಕಡೆ ರಾಜಸ್ಥಾನ್ ರಾಯಲ್ಸ್. ಆರ್ ಸಿ ಬಿ ತಂಡಕ್ಕೆ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಅಡ್ವಾಂಟೇಜ್ ಜಾಸ್ತಿನೇ ಇದೆ, ಜೊತೆಗೆ ಕಳೆದ ಪಂದ್ಯವನ್ನು ಗೆದ್ದಿರೋದ್ರಿಂದ ಒಂದು ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಹೀಗಾಗಿ ಆರ್ ಸಿ ಬಿಗೆ 2ನೇ ಗೆಲುವಿಗೆ ಈ ಪಂದ್ಯ ಸಾಕ್ಷಿಯಾಗಲಿ ಅಂತಲೇ ಹೇಳೋಣ. ಇದೇ ಹೊತ್ತಿನ ವಿಶೇಷ, ಕಪ್ ನಮ್ಮದೇ, TV5 ಇದು ವಾಸ್ತವದ ಪ್ರತಿರೂಪ.